ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಿ ಎಸೆದು ಹೋಗಿರುವ ದುಷ್ಕರ್ಮಿಗಳು. ಶಹಬಾದ್ ತಾಲೂಕಿನ ಮರ್ತೂರು ರೈಲ್ವೆ ಸೇತುವೆ ಬಳಿ ಶವ ಪತ್ತೆ. ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸಿರಾಮಿಕ್ ಮತ್ತು ಸಿಮೆಂಟ್ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪವನ್ ರಂಗದಾಳ್. ಕಲಬುರಗಿಯ ಕೋರ್ಟ್ ರಸ್ತೆ ವಿಶ್ವಶ್ರೇಯ ಭವನದ ಸೆಮಿನಾರ್ ಹಾಲ್ನಲ್ಲಿ ಸಿರಾಮಿಕ್ ಮಟೀರಿಯಲ್ಸ್ ಕುರಿತು ಉಪನ್ಯಾಸ. ಜುಲೈ 13ರಂದು ಕಲಬುರಗಿಗೆ ಭೇಟಿ ನೀಡಿದ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಹನ್ನನ್. ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಮತ್ತು ಪಾಲಿಕೆ ಚುನಾವಣೆಯ ಕುರಿತು ಚರ್ಚಿಸಿರುವುದಾಗಿ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಮೊಹಸಿನ್ ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ವ್ಯಕ್ತಿಯೊಬ್ಬರನ್ನ ದುಷ್ಕರ್ಮಿಗಳು ಕೊಲೆ ಮಾಡಿ ಎಸೆದು ಹೋಗಿದ್ದು, ಶಹಾಬಾದ್ ತಾಲೂಕಿನ ಮರ್ತೂರು ರೈಲ್ವೆ ಸೇತುವೆ ಹತ್ತಿರ ಕೊಲೆಯಾದ ವ್ಯಕ್ತಿಯ ಶವ ಪತ್ತೆಯಾಗಿದೆ. ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಿರುವ ದುಷ್ಕರ್ಮಿಗಳು ಆತನ ಶವವನ್ನು ರೈಲ್ವೆ ಹಳಿಯ ಮೇಲೆ ಎಸೆದು ಹೋಗಿರುವ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆಯ ಶಹಾಬಾದ ತಾಲೂಕಿನ ಮರ್ತೂರು ರೈಲ್ವೆ ಸೇತುವೆಯ ಬಳಿ ಶವ ಪತ್ತೆಯಾಗಿದೆ. ಕೊಲೆಯಾದ ವ್ಯಕ್ತಿಯನ್ನು ಜೇವರ್ಗಿ ತಾಲೂಕಿನ ಬಿಲ್ಲಾಡ ಗ್ರಾಮದ 35 ವರ್ಷದ ಚನ್ನಬಸಪ್ಪ ನಾಯ್ಕೋಡಿ ಎಂದು ಗುರುತಿಸಲಾಗಿದೆ. ಅವರು ಕೆಲಸ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇದ್ದಿದ್ರು. ಅಲ್ಲಿ ಕೆಲಸ ಎಲ್ಲರೂ ಕೂಡ ಚೆನ್ನಾಗಿದ್ರು. ಯಾರಿಗೇನಿದೆ ಶನಿವಾರ ದಿನ ಅದು ಕಿಡಿಕಿ ತರ್ತೀನಿ ಅಂತೇಳಿ ಹೋಗಿದ್ರು. ನಮ್ಗೆ ಅವಾಗಲೇ ನಮ್ಮ ತಂಗಿ ಫೋನ್ ಮಾಡಿದ್ರು, ಮಾಮಾರು ಹೋಗ್ಯಾರ ಇನ್ನೂ ಬಂದಿಲ್ಲ, ಫೋನ್ ಯಾಕೆ ಹೋಗಲಾಗಿದೆ ಹಚ್ಚತ್ತೆ ಹೇಳಿ. ಆ ಟೈಮ್ನಿಗೆ ನಾವು ಫೋನ್ ಮಾಡಿದೆ ಹೋಗಲಿ, ಸ್ವಿಚ್ ಆಫ್ ಇತ್ತು. ಎಲ್ಲರೇ ಹೋಗಿರ್ಬೇಕು ಬರ್ತಿರ್ಬೇಕು ತೋವತ್ತು ನಾ ಹಿಂಗೆ ಹೇಳಿ. ಯಾರಿಗೆ ರೀ? ನಮ್ಮ ತಂಗಿಯರಿಗೆ ಹೇಳೇ ಹೋಗ್ಯಾರ ಅವ್ರು, ಇಂಥಲ್ಲಿ ಓದ್ತೀನಿ ಅಂತೇಳಿ ಹೇಳೇ ಹೋಗಿದ್ದು ಮನ್ಯಾಗ. ನಮ್ಗೆ ಅದೇ ನಮ್ಮ ತಂಗಿ ಒಂದು 12 ಗಂಟೆಗೆ ಫೋನ್ ಮಾಡಿದಾಗ ಗೊತ್ತು, ಹಿಂಗೆ ಮಾಮ ಹೋಗ್ಯಾನ, ಫೋನ್ ಸ್ವಿಚ್ ಆಫ್ ಆಗ್ಯದ, ಬಾಕಲ್ ತರ್ಲಕ್ಕೆ ಹೋದ ಬಂದಿಲ್ಲ ಅಷ್ಟೇ. ಇಲ್ಲ, ಅವತ್ತೇ ನಮ್ಗೆ ಗೊತ್ತಾಗಿದೆ, ಡೆತ್ ಆಗಿದ್ದು ನಿನ್ನೆ ಗೊತ್ತಾಗಿದೆ. ಏನು ಹಿಂಗೆ ಹಿಂಗೆ ಇದು ವಾಟ್ಸಪ್ಪ ಫೋಟೋದಲ್ಲಿ ಬಿಟ್ಟಿತ್ತು ಇಂತಿಂಥ ಬಟ್ಟೆ ಹಿಂಗೆ ಹಿಂಗೆ ಅನ್ನೋದು ನಮಗೂ ಕನ್ಫರ್ಮ್ ಆಯ್ತು ರೀ. ಇವರೇ ಅನ್ನೋದು ನಾವು ಇದು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು. ಅದು ಎಲ್ಲಿ ಸ್ಟೇಷನ್? ಇಲ್ಲಿ ಮರ್ತೂರು ವಾಡಿಸ್. ಹಾಂ ರೀ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಆ ಬಾಡಿಗೆ ಬಂದಿತ್ತು. ಇಲ್ಲಿ ಬಂದು ನಾವು ನೋಡಿದ್ದು ಇಲ್ಲೇ ಹಾಸ್ಪಿಟ್ಲ್ ಆಗ್ಯಾರ, ನಾವೇನು ಅಲ್ಲೇನು ನೋಡಿಲ್ಲ. ನಿನ್ನೆ ರೀ? ಇಲ್ಲ ಇಲ್ರಿ, ಮಾಡ್ರಿ. ಹ್ಞೂ, ನಮ್ಗೆ ಗೊತ್ತಿತ್ತು ರೀ, ಯಾಕಂದ್ರೆ ರೊಕ್ಕದ ಯಾವ್ದಾಗ ಇದಿತ್ತಲ್ಲ, ಅವ್ನು ಬಿಟ್ಟರೆ ಯಾರು ಮಾಡಿಲ್ಲ ಅನ್ನೋದು ನಮಗೂ ಒಂದು ಇದೆ. ಏನಿಲ್ಲ ರೀ, ಬಂದು ಹೋಗಿದ್ದು ಏನೂ ಇಲ್ಲ ರೀ. ಅವ ಕೇಳದನ್ನಿಲ್ಲ, ಅವ್ರಿಗೆ ಮಾತನ್ನು ಆಡಿಸಿಲ್ಲ. ಊರಾಗೆ ಇರ್ತೀವಿ. ಇಲ್ಲ, ಅವ್ರು ಲಕ್ಷ್ಮಣನವ್ರು ಎಲ್ಲಿ ಬೆಂಗಳೂರೇನು ಎಲ್ಲೇ ಇದ್ರೆ ಇಲ್ಲಿ ಊರಾಗ ಇರ್ತಿರ್ಲಿಲ್ಲ. ಅವರು ಶುಕ್ರವಾರ ಬಂದಾರೇನು ಶನಿವಾರ ಅವತ್ತೇ ಬಂದಾರೋ ಗೊತ್ತಿಲ್ಲ ರೀ ನಮ್ಗೆ ಅಷ್ಟು. ಒಟ್ಟು ಊರಾಗಿರಲ್ಲ ಅನ್ನೋದು ನಮ್ಗೆ ಗೊತ್ತಿರ ಅಷ್ಟೇ. ಒಂದು 2-3 ವರ್ಷ ಆಯ್ತು ರೀ. ಇಲ್ಲ, ಏನಕ್ಕೆ ಕೇಳಿಲ್ಲ. ನಮ್ಮ ತಮ್ಮ ಮುಂಜಾನೆ 9 ಗಂಟೆಗೆ ಬಾಗಿಲು ಕಿಟಕಿ ತರ್ತನೇ ತೆಗಿದ್ರೆ, ಮನೆ ಕಿಡಕಿ ಮನೆ ಕಟ್ಸ್ಯಾನ್ರಿ ಬಡಿಗಳನ್ನ ಹತ್ರ ಜೇಟಿಗೆ. ಅಲ್ಲಿಂದ ಏನಪ್ಪ ಅಂತಂದ್ರೆ ಜೀಪ್ನಾಗೆ ಎತ್ತ ಕೊಡಿದ್ರು. ಶನಿವಾರ ದಿನ ಮುಂಜಾನೆ 9ಕ್ಕೆ ಮನೆಯನ್ನು ತೆಗಿಯನ್ರಿ. ಅಲ್ಲಿ 9:30 10:00 ಇಟ್ರದ ಒಟ್ಟು 10:30 ತಕ್ಕ ಇಟ್ರದ ಮಿಸ್ ಆಗ್ಯಾನ್ರಿ. ಒಟ್ಟು ಕಟ್ಗೆ ಬಾಗಿಲು ಕಿಟಕಿ ಪಳಿ ತರ್ತನೇ ತೆಗಿಯನ್ರಿ, ಮನೆ ಕಡಿಸ್ಯಾನ ಕಿಟಕಿ ಪಳಿ ತರ್ತನೇ ತೆಗಿಯನ್ರಿ ಬಡಿಗಳನ್ನ ಹತ್ರ. ಅವ್ನ ಬಳಿ ಮಾತಾಡ್ಯಾನ, ಮಾತಾಡಿದ ಬಳಿಕ ಮುಂದೆ ಅವ್ನು ಸಡ್ಡಕ್ಕೆ ಫೋನ್ ಮಾಡ್ಯಾನ. ಸಡ್ಡಕ್ಕೆ ಫೋನ್ ಮಾಡಿದ ಬಳಿಕ ನಮ್ಮ ಮೋಟಿಗೆ ಏನೇನು ನಾಷ್ಟ ಮಾಡೋಕತ್ತಿನಿ ಬರ್ತೀನಿ ಅಂದರೆ
ಅವ ಆತ ಬರೋದ್ರಾಗ ಇವನಿಗೆ ತಗೊಂಡು ಏನ್ ದುಡ್ಡು ಅವ್ರ ಇತ್ತು ಸ್ವಲ್ಪ ಒಂದು ಹೆಂಗ್ ಕರ್ಕೊಂಡೋಗಿರೋ ಜೀಪ್ನೇ ಹಾಕೊಂಡೋಗಿರೈತಿ ಜೀಪ್ನೇ ಹಾಕೊಂಡ್ರೆ ಬಜದವರು ನಮ್ಗೆ ಹೇಳ್ಯಾರ ಅದ್ರ ಮೇಲೆ ಏನಪ್ಪ ಅಂತಂದ್ರೆ ನಾವು ಇವನೇ ಎತ್ತೆ ಕೊಡೋಗಿ ಅಂತ ಹೇಳಿ ನಮ್ಮ ಅವನ ಮೇಲೆ ಸಂಶಯ ಇತ್ತು ದುಡ್ಡನೇ ಅವ್ರು ಅವನು ಒಬ್ಬನ ಕೂಡ ಇತ್ತು ಅವನಿಗೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಗೊತ್ತಾಗಿದ್ದು ನಿನ್ನೆ ನಿನ್ನೆ ಗೊತ್ತಾಗಿದ್ರೆ ನಮಗೆ ನಾವು ಮಿಸ್ ಆಗಿ ಸಣ್ಣವರ್ದನ ಆಗ್ಯಾನ್ರಿ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತೇಳಿ ಐತಾರ್ದನ ಕೊಟ್ಟಿವಿ ಸೋಮವಾರ ದಿನ ಎಪ್ಪಾರ್ ಮಾಡಿರೋದು ಇಲ್ಲಿ ಏನಪ್ಪ ಅಂತಂದ್ರೆ ನಿನ್ನೆ ಗೊತ್ತಾಗಿದ್ರೆ ಮಂಗಳವಾರ ನಮ್ಗೆ ಏನಂತ ಗೊತ್ತಾಗಿದೆ ಅಂದ್ರೆ ನಮಗೆ ಯಾವ ಬಟ್ಟೆ ಕಲರ್ ಹೇಳಿದ್ದು ಮತ್ತು ವೈಟ್ ಹೇಳಿದ್ದು ಆ ಬಟ್ಟೆ ಕಲರ ಅದು ಹೇಳ್ದಾಗ ನಮ್ಗೆ ಅಲ್ಲಿ ಇಲ್ಲಿಂದ ಮಿಸ್ಸಾದ ಬತ್ತು ಬಂದ ಬಳಕ ನಾವು ಇಲ್ಲಿ ಡೆಡ್ ಬಾಡಿ ಇಂತಲ್ಲಿ ಆದ ಅಂತ ಹೇಳಿದ್ರಿ ಇಂತಲ್ಲಿ ಹಿಂಗಾಗ್ಯದ ಬಳಕ ನಾವು ಬಂದು ನೋಡಿದವ್ರಿ ನಂಬದಿತ್ತು ಬಾಡಿ ಕೊಲೆ ಮಾಡ್ಯಾರಿ ಹೆಂಗೆ ಮಾಡ್ರಿ ಸರ್ ನಾವು ನೋಡಿರಿ ಸರ್ ಹೆಂಗೆ ಮಾಡ್ರಿ ಪೊಲೀಸರು ಏನು ಮುಂದೆ ಮೈತ ಕೊಟ್ರೆ ಹಿಡ್ದು ಹಾಕ್ಯಾರ ಈಗ ಅವ್ರಿಗೆ ಅದಕ್ಕೆ ಇನ್ನು ಏನು ಯಾವ್ದ್ರ ಸಂಬಂಧ ಆಗಲ್ಲರಿ ಸರ್ ದುಡ್ಡಿನ ವ್ಯವಹಾರ ಅಂತಂದ್ರೆ ಏನು ಇಲ್ಲರಿ ಅವ್ರಿಗೆ ಅವ್ರಿಗೆ ಬೇಕಾಗಿದ್ದು ವಸ್ತಿ ಖಾತೆ ಕೊಟ್ಟಿದ್ದು ಮತ್ತು ನಮ್ಮ ತಮ್ಮ ಕೊಟ್ಟನ್ರಿ ಅವ್ರಿಗೆ ಕೊಟ್ಟಾರ ಹ್ಞೂ ರೀ ಸರ್ 2 ಲಕ್ಷ ರೂಪಾಯಿ ಒಂದು ತೊಳಿ ಬಂಗಾರ ರೀ ಈಗ ಅದು ಹಿಂತಿರುಗಿಸ್ತೇಳಿ ಒಬ್ಬ ಅವನಿಗೆ ಕೇಳಿದಾಗ ಅವೇನಪ್ಪ ಅಂತಂದ್ರೆ ಇನ್ನು ನನಗೆ ಈಗ ಕೊಡ್ತೀನಿ ಅನ್ಕೋತ ಹೋದಾಗ ಅವ್ನಿಗೆ ಮರ್ಯಾದೆ ಕಳೆತೀನಿ ಅಂತ ನಮ್ಮ ತಮ್ಮ ಅಂದಾಳದ ಮತ್ತು ಅವ್ರ ತಮ್ಮ ನನಗೆ ಫೋನ್ ಮಾಡ್ದೆ ಹಿಂಗಣ್ಣ ಮರ್ಯಾದೆ ಕಳೆತೀನಿ ಅಲ್ಲಕತ್ತ ನಿಮ್ಮ ತಮ್ಮಗೆ ಹೇಳತ್ತಂದ ಹೇಳಿದ ಬಳಕ ನಾವೇನಪ್ಪ ಅಂತಂದ್ರೆ ಅವನಿಗೆ ನೋಡ ಮಾತುಕತೆ ಆಗ್ಯದ್ರಿ ನೋಡಪ್ಪ ನೀವು ಬೇಕಾಗಿ ಕೊಟ್ಟಿದ್ದು ತೊಗೊಂಡಿದ್ವಿ ನೀನು ಬೇಡ ನೀನು ಬೇಕಾದ್ರೆ ಹೊರಗೆ ಸುಡ್ತೀನಿ ಅವ್ನಿಗೆ ಹೊರಗೆ ಸಿಗ್ಬಿಟ್ಟು ಮನೆ ಕಟ್ಟಲು ಗಡಚಣೆ ಆಗಿತ್ತು ಹೊರಗೆ ಸುಟ್ಟೆ ಚನ್ನಬಸಪ್ಪ ಕಳೆದ ಶನಿವಾರ ಗ್ರಾಮದಿಂದ ನಾಪತ್ತೆಯಾಗಿದ್ದರು ಎನ್ನಲಾಗಿತ್ತು ಕೊಲೆಗೆ ಕಾರಣ ಮತ್ತು ಕೊಲೆ ಮಾಡಿದವರು ಯಾರು ಎಂಬುದು ತಿಳಿದು ಬಂದಿಲ್ಲ ಈ ಸಂಬಂಧ ವಾಡಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆದಿದೆ ಸುದ್ದಿ ಇನ್ನು ಇವೆ ಸದ್ಯಕ್ಕೆ ಬ್ರೇಕ್ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸೆರಾಮಿಕ್ಸ್ ಮತ್ತು ಸಿಮೆಂಟ್ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪವನ್ ರಂಗದಾಳ್ ಅವರು ಸಿರಾಮಿಕ್ ಮಟೀರಿಯಲ್ಸ್ ಕುರಿತು ಉಪನ್ಯಾಸವನ್ನು ನೀಡಿದರು ಸಿರಾಮಿಕ್ ವಸ್ತುಗಳು ಕೇವಲ ಕಪ್ ಸಾಸರ್ಗಳಲ್ಲದೆ ಕೆಪಾಸಿಟರ್ಸ್ ರೆಜಿಸ್ಟರ್ಸ್ ಸೂಪರ್ ಕಂಡಕ್ಟರ್ಸ್ ಸ್ಪಾರ್ಕ್ ಪ್ಲಗ್ ಪಿಜೋ ಎಲೆಕ್ಟ್ರಿಕ್ ಕೃತಕ ಹಲ್ಲುಗಳು ಕೃತಕ ಎಲುಬುಗಳು ಕೃತಕ ಹೃದಯ ಕಪಾಟುಗಳು ಅತಿ ಉಷ್ಣ ಸಹಿಸುವ ಸಿರಾಮಿಕ್ ಇಟಿಕೆಗಳು ಮತ್ತು ಇಂದಿನ ಮಾಯಾ ಯಂತ್ರಗಳಾದ ಸೆಲ್ಫೋನ್ ಕಂಪ್ಯೂಟರ್ ಟಿವಿ ರೇಡಿಯೋ ಸ್ಮಾರ್ಟ್ ಹೌಸ್ ಸ್ಮಾರ್ಟ್ ಸಿಸ್ಟಮ್ ಎಲ್ಲವೂ ಸಿರಾಮಿಕ್ ವಸ್ತುಗಳಿಲ್ಲದೆ ನಡೆಯುವುದಿಲ್ಲ ದೈನಂದಿನ ದಿನಚರ್ಯ ಟೈಲ್ಸ್ ಟಾಯ್ಲೆಟ್ ಕಮೋಡ್ ವಾಶ್ ಬೇಸಿನ್ ಸಿಮೆಂಟ್ ಗಾಜು ಎಲ್ಲವೂ ಸಿರಾಮಿಕ್ ವಸ್ತುಗಳು ಎಂದು ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸಿರಾಮಿಕ್ ವಿಭಾಗದ ಸಹ ಪ್ರಾಧ್ಯಾಪಕರಾದ ಪವನ್ ರಂಗದಾಳ್ ಅವರು ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಸ್ಥಳೀಯ ಕೇಂದ್ರದ ವತಿಯಿಂದ ಕಲಬುರಗಿ ನಗರದ ಕೋರ್ಟ್ ರಸ್ತೆಯಲ್ಲಿರುವ ವಿಶ್ವಶ್ರೇಯ ಭವನದ ಸೆಮಿನಾರ್ ಹಾಲ್ನಲ್ಲಿ ಆಯೋಜಿಸಿದ್ದ ಸಿರಾಮಿಕ್ ವಸ್ತುಗಳು ಕುರಿತು ಉಪನ್ಯಾಸ ನೀಡುತ್ತಾ ಮಾತನಾಡಿದರು ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಅವರ್ ಡಿಪಾರ್ಟ್ಮೆಂಟ್ ದಟ್ ಈಸ್ ಡಿಪಾರ್ಟ್ಮೆಂಟ್ ಆಫ್ ಸಿರಾಮಿಕ್ ಅಂಡ್ ಸಿಮೆಂಟ್ ಟೆಕ್ನಾಲಜಿ ಟು ಆಲ್ ಆಫ್ ಯು Department of Ceramic and Cement Technology was started in the year 1982 by Dr. M.D. Narasimhan. Dr. M.D. Narasimhan happens to be not a usual man. He is a renowned scientist all over the world. He was a fellow in MIT University. So this MIT University, if you Google it, is a ranked one university. Rank 2 is Oxford University. He was a fellow from MIT University. He started this department in our college, and this is the only or oldest ceramic engineering offering college in South Karnataka, and only there are 5 to 6 colleges in all over India who are offering this. So IIT BHU being first college to offer ceramic engineering degree in India, started in 1924 by Pandit Madan Mohan Malviya, and second was College of Ceramic Technology, Kolkata, started in 1941. So other colleges who are offering this course is NIT Rourkela, Andhra University, Anna University, and Rajasthan University. So all these universities are governed by our government institution, and ours is the only private institution which is offering this
course called Cement and Ceramic Technology all over India. As you can see, we have given a pretty ambitious or high number, that is 80 to 90% of placement by industries. So you must be wondering, it is a very high number. Actually, I must say it should be exactly 100. I will tell you the reason why. So in India, there are only 5 colleges who are offering ceramic technology engineering program, and the average intake of these courses will be around 40 to 50. So every year, India is producing only 250 to 300 ceramic engineers. Okay, and if you compare it with other mainstream branches like civil or computer science, if we talk about Karnataka, there are 214 engineering colleges. All of the colleges are offering civil engineering, CS, mechanical, all these mainstream branches. The Navachetra Teachers Trust, they're all high school teachers are here. So on their meeting, so that they have to get the at least some ceramic materials knowledge, we have conducted this talk for 20 minutes or 15 minutes as they require. So today we have here with our speaker, Professor Pavan Randa from PDA College of Engineering. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಅಧ್ಯಕ್ಷರಾದ ಗಿರೀಶ್ ಕಡ್ಲೆವಾಡ ಅವರು ಮಾತನಾಡುತ್ತಾ, ಸಿರಾಮಿಕ್ ವಸ್ತುಗಳ ಅದ್ಭುತ ಗುಣಗಳು ಇಂದು ಜಗತ್ತಿನ ಎಲ್ಲ ಯಂತ್ರಗಳಲ್ಲಿ ಉಪಯೋಗಿಸಲ್ಪಡುತ್ತವೆ. ಬಹಳಷ್ಟು ಜನರು ಸಿರಾಮಿಕ್ ಎಂದರೆ ಕಪ್ ಮತ್ತು ಬಶಿ ಅಂತ ತಿಳಿದಿದ್ದಾರೆ. ಆದರೆ ಇಂದು ಉಪನ್ಯಾಸದಿಂದ ಸಿರಾಮಿಕ್ ವಸ್ತುಗಳ ಮಹತ್ವ ಮತ್ತು ಸಿರಾಮಿಕ್ ಇಂಜಿನಿಯರ್ಗಳ ಅವಶ್ಯಕತೆ, ಸಿರಾಮಿಕ್ ಮತ್ತು ಸಿಮೆಂಟ್ ಕೋರ್ಸ್ನ ಬೇಡಿಕೆ ಮತ್ತು ನಮ್ಮ ಹಿತ್ತಲಲ್ಲೇ ಕಲಬುರಗಿಯ ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ದಕ್ಷಿಣ ಭಾರತದ ಏಕೈಕ ಸಿರಾಮಿಕ್ ವಿಭಾಗ ಇದೆ ಎಂಬುದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಎಂದರು. ಡಾಕ್ಟರ್ ಪ್ರಭುದೇವ ಮಹದೇವಪ್ಪ ಸ್ವಾಗತಿಸಿದರು. ಪ್ರೊಫೆಸರ್ ಬಿಎಸ್ ಮೋರೆ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿಗಳಾದ ಡಾಕ್ಟರ್ ಬಾಬುರಾವ್ ಶೇರಿಕಾರ್ ವಂದಿಸಿದರು. ಡಾಕ್ಟರ್ ವೀರೇಶ್ ಮಲ್ಲಾಪುರ್ ಉಪನ್ಯಾಸಕರ ಮತ್ತು ಅತಿಥಿಗಳ ಪರಿಚಯ ಮಾಡಿಕೊಟ್ಟರು. ನವಚೇತನ ಶಿಕ್ಷಕರ ಸಂಘದ ಮಹೇಶ್ ದೇವಣಿ, ಮಹೇಶ್ ದೇಸಾಯಿ, ಜಿಆರ್ ಮುತ್ತಗಿ, ಕಾಶಪ್ಪ ವಾಂಜರಖೇಡೆ, ಚಂದ್ರಶೇಖರ್ ಗುರುಗುಂಟೆ, ಡಾಕ್ಟರ್ ರವೀಂದ್ರ ಮಾಲಿ ಪಾಟೀಲ್, ಶಂಕರ್ ಪಂಚಾಳ್, ಶ್ರೀನಿವಾಸ್ ಬೋರಾಳ್ಕರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜುಲೈ 13ರಂದು SDPI ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಹನನ್ ಅವರು ಕಲಬುರಗಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಮತ್ತು ಪಾಲಿಕೆಯ ಚುನಾವಣೆ ಕುರಿತು ಚರ್ಚಿಸಿದ್ದಾರೆ ಎಂದು ಮೊಹಮ್ಮದ್ ಮೊಹಸಿನ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ SDPIನ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಹನನ್ ಅವರು ಜುಲೈ 13ರಂದು ಕಲಬುರಗಿ ನಗರಕ್ಕೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ರಾಜಕೀಯ ವಿಷಯಗಳ ಕುರಿತು ಚರ್ಚಿಸಿ ಮುಂಬರಲಿರುವ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಮತ್ತು ಕಲಬುರಗಿ ಮಹಾನಗರ ಪಾಲಿಕೆಯ ಚುನಾವಣೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು SDPIನ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಇಂಜಿನಿಯರ್ ಮೊಹಮ್ಮದ್ ಮೊಹಸಿನ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. टीपी और ZB के लिए और हैदराबाद कर्नाटक का जो KKR बना हुआ है, कल्याण कर्नाटक का बना हुआ है, उसके ताल्लुक से कल हमारी बहुत सीरियस मीटिंग हुई. KKR में किस तरह का डेवलपमेंट चाहिए था, डेवलपमेंट नहीं हुआ और किस तरह से नेग्लिजेंस किया गया, किस तरह से फंड्स वापस जा रहे हैं जिसका प्रॉपर यूटिलाइजेशन नहीं हो रहा है, ये सारे मुद्दों पर कल हमारी बहुत सीरियस चर्चा हुई हैदराबाद कर्नाटक रीजन के डेवलपमेंट को लेकर के और साथ ही साथ TP और ZP को लेकर के. इस बार हम SDPI सोशल डेमोक्रेटिक पार्टी ऑफ इंडिया 30 TP कॉन्टेस्ट करेगी इलेक्शन पॉइंट ऑफ व्यू में और 3 ZP कॉन्टेस्ट करेगी. साथ ही साथ जो करीब में कॉर्पोरेशन इलेक्शंस हैं उसमें भी SDPI गुलबर्गा में 22 जगह पर कॉर्पोरेशन में कॉन्टेस्ट करेगी. तो ये जो हमारा जो सिनारियो है, जो हमारा जो पॉलिटिकल एंगल है, हम चाहते हैं कि हमारा रीजन यूथ से भरा हुआ हो, एनर्जेटिक हो और डेवलपमेंट के विजन के साथ आगे बढ़े, डिस्क्रिमिनेशन नहीं हो, इक्वालिटी की बात हो और यूथ का जो एनर्जी है वो सही डायरेक्शन में, पॉजिटिव डायरेक्शन में उसको यूज करते हुए, उसको लीड करते हुए सोसाइटी और हमारा जो डिस्ट्रिक्ट है वो सिटी है उसको डेवलप किया जा सके.
तो मैं आप सभी लोगों से यही चाहूंगा कि ये इस बार का जो हम इलेक्शन के ताल्लुक से हमें बात कर रहे हैं और ये जो टीपी और जेडपी के बारे में बात कर रहे हैं, तो जो हैदराबाद कर्नाटका रीजन का जो डेवलपमेंट है उसके लिए हमारे साथ स्टेट सेक्रेटरीट मेंबर हैं। मैं रिक्वेस्ट करता हूं अब्दुल रहीम पटेल साहब से कि वो कड़े मूर्ण नाथ दिवस एस डी टी स्टेट लीडर्स नॉर्थ कर्नाटक विजिट माता मोन्े बीदरली विजिट मे प्रेस कॉन्फरेन्स रायचूर आयु गुलबर्ग निन्े गुलबर्ग आयु कल्याण कर्नाटक हतर केवल 7,000 क्रोर्स स्पेड 3,000 क्रोर्स आलमोस्ट वापस आगे। ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಜನರಲ್ ಸೆಕ್ರೆಟರಿ ಡಾಕ್ಟರ್ ರಿಜ್ವಾನ್ ಅಹಮದ್, ರಾಜ್ಯ ಮುಖಂಡರಾದ ಅಬ್ದುಲ್ ರಹೀಂ, ಡಿಡಬ್ಲ್ಯೂಸಿ ಮೆಂಬರ್ ಸೈಯದ್ ದಸ್ತಗೀರ್ ಮತ್ತು ಮೊಹಮ್ಮದ್ ಫಹೀಂ ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ.